इंडियन प्रीमियर लीग 2022 महत्वद पंद्य नडेयलिदे। मुंबईन ब्रबौन स्टेडियम फाफ ड्यूप्लेसिस नायकत्वद रॉयल चालेंजर्स बेंगलूरु हागू मयांक अगरवाल नेतृत्वद पंजाब किंग्स तंड मुखामुखियागता इदे। प्ले आफ् गेरो दृष्टियिंद उभय तंडगळिगे ई पंद्य अत्यंत महत्व। ಟೂರ್ನಿಯಲ್ಲಿ ಆರ್ಸಿಬಿ ಒಟ್ಟು 12 ಪಂದ್ಯಗಳನ್ನಾಡಿ 7 ಪಂದ್ಯಗಳಲ್ಲಿ ಗೆದ್ದು 5ರಲ್ಲಿ ಸೋತು 14 ಅಂಕ ಪಡೆದುಕೊಳ್ಳುವುದರ ಮೂಲಕ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದರೆ ಪಂಜಾಬ್ 11 ಪಂದ್ಯಗಳನ್ನಾಡಿ 5ರಲ್ಲಿ ಗೆದ್ದು ಉಳಿದ 6 ಪಂದ್ಯಗಳಲ್ಲಿ ಸೋತು 10 ಅಂಕ ಪಡೆದುಕೊಂಡು 8ನೇ ಸ್ಥಾನದಲ್ಲಿದೆ। ಇದನ್ನ ಗಮನಿಸಿದರೆ ಪಂಜಾಬ್ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶ ಪಡೆದುಕೊಳ್ಳಬೇಕಂದ್ರೆ ಇನ್ನುಳಿದ ಎಲ್ಲಾ ಪಂದ್ಯಗಳಲ್ಲೂ ಗೆಲ್ಲಬೇಕು। ಇನ್ನು ಫಾಫ್ ಡ್ಯುಪ್ಲೆಸಿಸ್ ಪಡೆ ಉಳಿದಿರೋ 2 ಪಂದ್ಯಗಳನ್ನು ದೊಡ್ಡ ಅಂತರದಲ್ಲಿ ಗೆದ್ದರೆ ಟಾಪ್ 2 ಗೆ ಏರೋ ಅವಕಾಶ ಇದೆ। ಆರ್ಸಿಬಿ ಪರ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆಗ್ತಿದ್ದಾರೆ, ಆದರೂ ದೊಡ್ಡ ಹೊಡೆತ ಮಾತ್ರ ನೀಡ್ತಾ ಇಲ್ಲ। ಹೈದರಾಬಾದ್ ವಿರುದ್ಧವೂ ಕೊಹ್ಲಿ ಮೊದಲ ಎಸೆತದಲ್ಲೇ ಔಟ್ ಆದರು। ಆರ್ಸಿಬಿಗೆ ಇದರಿಂದ ಯಾವ ನಷ್ಟವೂ ಆಗಿರಲಿಲ್ಲ। ನಾಯಕ ಫಾಫ್ ಡ್ಯುಪ್ಲೆಸಿಸ್, ಯಂಗ್ ಗನ್ ರಜತ್ ಪಾಟಿದಾರ್, ಗ್ಲೆನ್ ಮ್ಯಾಕ್ಸ್ವೆಲ್, ದಿನೇಶ್ ಕಾರ್ತಿಕ್ ಸಿಡಿದು ನಿಂತು 3 ವಿಕೆಟ್ಗೆ 192 ರನ್ ಗಳಿಸುವ ಮೂಲಕ ಹೈದರಾಬಾದ್ ವೇಗಕ್ಕೆ ಸಡ್ಡು ಹೊಡೆದಿದ್ರು। ಇವರ ಜೊತೆ ಕೊಹ್ಲಿ ಕೂಡ ಕೈಜೋಡಿಸಿದ್ರೆ ತಂಡದ ಮೊತ್ತ 200ರ ಗಡಿ ದಾಟೋದು ಖಚಿತ, ಅಥವಾ ಸುಲಭವಾಗಿ ಗೆಲುವು ಪಡೆದುಕೊಳ್ಳಬಹುದು। ದಿನೇಶ್ ಕಾರ್ತಿಕ್ ಅಂತೂ ಪ್ರತಿ ಪಂದ್ಯದಲ್ಲೂ ತಂಡಕ್ಕೆ ಕೊಡುಗೆ ಕೊಡ್ತಿದ್ದಾರೆ। ಫಾಫ್ ಕೂಡ ಆರಂಭದಲ್ಲಿ ಎಚ್ಚರಿಕೆ ಆಟ ಆಡಿದ್ರೆ ಪವರ್ ಪ್ಲೇ ನಂತರ ಅಬ್ಬರಿಸ್ತಾರೆ। ಆರ್ಸಿಬಿಗೆ ಪ್ರಮುಖ ತಲೆನೋವಾಗಿರುವುದು ವೇಗಿಗಳದ್ದೇ। ಜೋಶ್ ಹ್ಯಾಸಲ್ವುಡ್ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ, ಹರ್ಷಲ್ ಪಟೇಲ್ ಅವರಿಂದ ಸ್ಥಿರ ಪ್ರದರ್ಶನ ಮಾತ್ರ ಬರ್ತಿಲ್ಲ, ಸಿರಾಜ್ ಅಂತೂ ಈ ಆವೃತ್ತಿಯಲ್ಲಿ ದುಬಾರಿಯಾಗ್ತಿದ್ದಾರೆ, ಪ್ರಮುಖವಾಗಿ ಲೈನ್ ಲೆಂತ್ ನಲ್ಲಿ ಎಡುತ್ತಾ ಇರುವುದು। ಸಿರಾಜ್ ಇಲ್ಲಿ ತನಕ ಆಡಿದ 12 ಪಂದ್ಯಗಳಲ್ಲಿ 8 ವಿಕೆಟ್ ಮಾತ್ರ ಗಳಿಸಿದ್ದಾರೆ। 9.44 ಎಕಾನಮಿಯಲ್ಲಿ 43 ಓವರ್ಗಳಲ್ಲಿ 406 ರನ್ ಬಿಟ್ ಕೊಟ್ಟಿದ್ದಾರೆ। ಹೀಗಾಗಿ ಇಂದಿನ ಪಂದ್ಯದಲ್ಲಿ ಇವರನ್ನ ಕೈಬಿಟ್ಟು ಸಿದ್ಧಾರ್ಥ್ ಕೌಲ್ ಅಥವಾ ಚಾಮ್ ಮಿಲಿಂದ್ಗೆ ಅವಕಾಶ ನೀಡೋ ಸಂಭವ ಇದೆ। ಬನಿಂದು ಹಸರಂಗ ಪ್ರತಿ ಪಂದ್ಯದಲ್ಲೂ ಬ್ರೇಕ್ ತಂದುಕೊಡ್ತಾ ಇದ್ದಾರೆ, ಹೀಗಾಗಿ ಮೊಹಮ್ಮದ್ ಸಿರಾಜ್ ಇವತ್ತು ಕಣಕ್ಕಿಳಿಯೋದು ಬಹುತೇಕ ಅನುಮಾನವಾಗಿದೆ।